ಅದೇ ರೀತಿಯಾಗಿ ಶನಿಯ ನೇರ ದೃಷ್ಟಿ ಯಾವ ರಾಶಿಗೆ ಬೀಳುತ್ತೆ ಅಂತಂದರೆ ಸಿಂಹರಾಶಿಯವರಿಗೆ ಶನಿಯ ದೃಷ್ಟಿ ಪ್ರಾರಂಭವಾಗುತ್ತೆ ಸಪ್ತಮದಲ್ಲಿ ಶನಿ ಸಿಂಹರಾಶಿಯವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಕುಟುಂಬದಲ್ಲಿ ಕಲಹ ಪ್ರಯಾಣದಲ್ಲಿ ತೊಂದರೆ ಶತ್ರುಗಳ ಬಾಧೆ ದುಡುಕುವ ನಿರ್ಧಾರ ಇದೆಲ್ಲದಿಂದ ನೀವು ಅವಮಾನಗಳನ್ನು ಅನುಭವಿಸುವಂಥ ದಿನಗಳು ಪ್ರಾರಂಭವಾಗುತ್ತೆ ಯಾವುದಕ್ಕೆ ಒಂದು ಹೂಡಿಕೆ ಮಾಡುವಂಥ ಹಣ ಲಾಭಕ್ಕಿಂತಲೂ ನಷ್ಟಕ್ಕೆ ಪ್ರಾರಂಭವಾಗಿಬಿಡತ್ತೆ ಸಮಸ್ಯೆಗಳನ್ನು ಸಂಕಷ್ಟಗಳನ್ನ ತಂದು ಒಡ್ಡುವಂಥ ದಿನಗಳು ಪ್ರಾರಂಭವಾಗುತ್ತೆ ಯಾಕೆ ಅಂತ ಅಂದರೆ ಶನಿಯ ನೇರ ದೃಷ್ಟಿ ಸಿಂಹರಾಶಿಯ ಮೇಲೆ ಬೀಳುತ್ತೆ ಶನಿಯ ಒಂದು ದೃಷ್ಟಿ ದೋಷ ಅಲ್ಲದಲ್ಲೇ ಶನಿಯ ಒಂದು ಶತ್ರುಮನೆಯೂ ಸಹ ಸಿಂಹರಾಶಿ ಆಗುತ್ತೆ ಆದ್ದರಿಂದ ಶನಿಯ ಪ್ರಭಾವವೂ ಸಹ ಹೆಚ್ಚಿನದಾಗಿ ಆಗುತ್ತೆ ಆದ್ದರಿಂದ ನೀವು ಅಷ್ಟೇ ಸಮಸ್ಯೆಗಳು ಬಂದಾಗ ಆದಷ್ಟು ಸಹ ಭಗವಂತನ ಆರಾಧನೆ ಮಾಡುವಂಥದ್ದು ಶನಿಗ್ರಹನನ್ನು ಆರಾಧನೆ ಮಾಡುವಂಥದ್ದು ಹನುಮಂತನ ದೇವಸ್ಥಾನಕ್ಕಾಗಿ ತುಳಸಿ ಅರ್ಚನೆ ಮಾಡುವಂಥದ್ದು ಕಬ್ಬಿಣವನ್ನು ದಾನ ಕೊಡುವಂಥದ್ದು ಎಳ್ಳು ಪದಾರ್ಥಗಳನ್ನು ದಾನ ಕೊಡುವಂಥದ್ದು ಕಪ್ಪು ವಸ್ತ್ರಗಳನ್ನು ದಾನ ಕೊಡುವಂಥದ್ದು ಸಾಯಂಕಾಲ ಸೂರ್ಯ ಮುಳುಗಿದ ಮೇಲೆ ಒಂಬತ್ತು ಬತ್ತಿಗಳಿರುವಂತಹ ಎಳ್ಳು ಬತ್ತಿಯನ್ನು ಹಚ್ಚುವಂಥದ್ದು ಇದೆಲ್ಲವೂ ಸಹ ಮಾಡೋದರಿಂದ ನಮಗಾಗುವಂಥ ಸಂಕಷ್ಟದಿಂದ ಸ್ವಲ್ಪ ನಾವು ಪಾರಾಗ್ಬೋದು ಅದೇ ರೀತಿಯಾಗಿ ಕನ್ಯಾರಾಶಿಯವರಿಗೆ ಇದ್ದಂತಹ ಮೊದಲಿದ್ದಂತಹ ಪಂಚಮ ಶನಿ ಈಗ ಬಿಡುಗಡೆ ಆಗಿರುವಂಥದ್ದು ಎರಡೂವರೆ ವರ್ಷಗಳಿಂದಲೂ ಸಹ ಕನ್ಯಾರಾಶಿಯವರು ಬಹಳ ಸಂಕಷ್ಟವನ್ನು ಸಮಸ್ಯೆಗಳನ್ನು ಅವಮಾನಗಳನ್ನು ತುಂಬ ನಷ್ಟಗಳನ್ನು ಅನುಭವಿಸಿರುವಂಥದ್ದು ಕನ್ಯಾರಾಶಿವರಿಗೆ ಹದಿನೇಳನೇ ತಾರೀಕಿಂದ ಒಳ್ಳೆಯ ಶುಭವಾಗಿರುವಂತಹ ದಿನಗಳು ಕಲ್ಯಾಣವಾಗುವಂತಹ ಯೋಗಗಳು ಮನೆಯನ್ನು ಕಟ್ಟುವಂತಹ ಶುಭ ದಿನಗಳು ಮದುವೆ ಮುಂಜಿ ನಾಮಕರಣಗಳಾಗುವಂತಹ ದಿನಗಳು ಮತ್ತು ಏನೇ ಪ್ರಯತ್ನ ಪಟ್ಟರು ಏನು ಎರಡೂವರೆ ವರ್ಷಗಳು ನಷ್ಟವಾಗಿತ್ತು ಅದೆಲ್ಲವೂ ಲಾಭಕ್ಕೆ ತಿರುಗುವಂತಹ ದಿನಗಳು ಪ್ರಾರಂಭವಾಗುತ್ತೆ ಆದ್ದರಿಂದ ಕನ್ಯಾರಾಶಿಯವರಿಗೆ ಈ ವರ್ಷ ಅತ್ಯಂತ ಶುಭವಾಗಿರುವಂಥ ಫಲವನ್ನು ಶನಿಗ್ರಹ ನೀಡ್ತಾನೆ ಅದೇ ರೀತಿಯಾಗಿ ಕನ್ಯರಾಶಿಗೆ ಶನಿ ಪಂಚಮದಲ್ಲಿ ಬಿಡುಗಡೆ ಆದರೆ ತುಲಾರಾಶಿಯವರಿಗೆ ಪಂಚಮದಲ್ಲಿ ಪ್ರಾರಂಭವಾಗುತ್ತೆ ಪಂಚಮದಲ್ಲಿ ಶನಿ ಬಂದಾಗ ನನ್ನ ಆಗಲೇ ಹೇಳಿದ ಹಾಗೆ ಸಮಸ್ಯೆಗಳು ಪ್ರಾರಂಭವಾಗಿಬಿಡುತ್ತೆ ವಿಶೇಷವಾಗಿ ತುಲಾರಾಶಿಯವರಿಗೆ ಅಧಿಪತಿಯಾದಂಥವನು ಶುಕ್ರಗ್ರಹ ಅದೇ ತುಲಾರಾಶಿಯಲ್ಲಿ ಕೇತುಗ್ರಹ ಅಲ್ಲಿ ಪ್ರವೇಶವಾಗಿದ್ದಾನೆ ಇನ್ನು ಅಲ್ಲೇ ಇರ್ತಾನೆ ಕೇತುಗ್ರಹ ಕೇತುವಿನ ಜೊತೆಯಲ್ಲಿ ಶನಿಯೂ ಸಹ ಪಂಚಮದಲ್ಲಿ ಸೇರಿಕೊಳ್ತಾನೆ ಶತ್ರುಪಾಧಿ ಕಾಟ ಆಗುತ್ತೆ ಹಿತಶತ್ರುಗಳ ಕಾಟ ಜಾಸ್ತಿ ಆಗುತ್ತೆ ದೇಹದ ಹೊರಭಾಗದಲ್ಲಿ ಸಂಕಷ್ಟಗಳು ಪ್ರಾರಂಭವಾಗುತ್ತೆ ವಾಹನದಲ್ಲಿ ಅಪಘಾತ ಅಪಘಾತಗಳಾಗುವಂಥ ಸನ್ನಿವೇಶಗಳು ಜಾಸ್ತಿ ಆಗುತ್ತೆ ಎಡವಿ ಬೀಳುವಂಥದ್ದು ಜಾರಿ ಬೀಳುವಂಥದ್ದು ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ ವಾಶ್ರೂಮ್ ಅಂದರೆ ಬಾತ್ರೂಮ್ ನಾವೇನು ಹೇಳ್ತೀವಿ ಸ್ನಾನದ ಗೃಹ ಅಂತ ಹೇಳ್ತಿರ್ತೀವಿ ಸ್ನಾನ ಗೃಹದಲ್ಲಿ ಜಾರಿ ಬಿದ್ದು ಕೈ ಕಾಲಿಗೆ ಕಂಟಗಳನ್ನು ಮಾಡಿಕೊಳ್ಳುವಂಥ ಸನ್ನಿವೇಶಗಳು ಜಾಸ್ತಿ ಆಗುತ್ತೆ ಮತ್ತು ಒಂದು ಕಂಟಕದ ಕೂಪ ಅಂತಂದರೆ ಯಾವುದು ಅಂತ ಅಂದರೆ ಸ್ನಾನಗೃಹ ಸ್ನಾನಗೃಹದಲ್ಲಿ ಯಾರು ಜಾರಿ ಬೀಳ್ತಾರೋ ಎಲ್ಲಿ ದೇಹಗಳಿಗೆ ಊನುಗಳು ಆಗುತ್ತೋ ಅವರು ಚೇತರಿ ಚೇತರಿಕೆಗೊಳ್ಳುವಂಥದ್ದು ಬಹಳ ಕಷ್ಟ ಅವರಿಗೆ ಆಯಸ್ಸಿನ ಕಂಟಕ ಅಲ್ಲಿ ಪ್ರಾರಂಭವಾಗ್ಬಿಡುತ್ತೆ ಆದ್ದರಿಂದ ಯಾರೂ ಸಹ ಈ ಸ್ನಾನದ ಮನೆಗಳಲ್ಲಿ ಜಾರಿ ಬೀಳುವಂಥದ್ದನ್ನು ಕಡಿಮೆ ಮಾಡ್ಕೊಳ್ಬೇಕು ಅದು ಅದು ಆ ಥರ ಬಿದ್ದಾಗ ತಕ್ಷಣವೇ ಅದಕ್ಕೊಂದು ಪರಿಹಾರವನ್ನು ಪೂಜೆಗಳನ್ನು ಮಾಡ್ಕೊಂಡ್ಬಿಡಿ ಇಲ್ಲ ಅಂದರೆ ನಮಗೆ ಆಯಸ್ಸಿಗೆ ಅದು ಬಹಳ ಸಂಕಷ್ಟವನ್ನು ತಂದು ಕೊಟ್ಬಿಡುತ್ತೆ ನೀವು ಯಾರನ್ನೇ ನೋಡ್ಬೋದು ಬಾತ್ರೂಮ್ನಲ್ಲಿ ಬಿದ್ದರೂ ಅಂದರೆ ಅವರು ಚೇತರಿಕೆ ಮಾಡ್ಕೊಳ್ಳಿಕ್ಕೆ ಬಹಳವಾದಂಥ ದಿನಗಳು ಕಾಳ ಕಳೆಯುತ್ತೆ ಕೆಲವೇ ಕೆಲವು ಮೂಗೇಡ್ತಾರೆ ಸಣ್ಣದಾಗಿ ಪೆಟ್ಟಾದರೂ ಸಹ ಅಲ್ಲಿ ಅಲ್ಲೊಂದು ಕಂಟಕ ಅಂತ ಸೃಷ್ಟಿಯಾಗ್ಬಿಡುತ್ತೆ ಅದು ಆದ್ದರಿಂದ ಇಂಥ ದೋಷಗಳು ತುಲಾರಾಶಿಯವರಿಗಿದೆ ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಬೇಕು ಆದಷ್ಟು ಸಹ ಹನುಮಾನ್ ಚಾಲ್ಸ್ ಹೇಳುವಂಥದ್ದು ಆಯಸ್ಸಿಗೆ ಸಂಬಂಧಪಟ್ಟಂತಹ ಭರ್ತಿಂಜಿ ಹೋಮಾದಿಗಳನ್ನು ಮಾಡುವಂಥದ್ದು ಧನ್ವಂತರಿ ಪೂಜೆಗಳನ್ನು ಮಾಡುವಂಥದ್ದು ಧನ್ವಂತರಿ ಹೋಮಾದಿಗಳನ್ನು ಮಾಡುವಂಥದ್ದು ಇದೆಲ್ಲವೂ ಸಹ ಮಾಡೋದ್ರಿಂದ ಸಂಕಷ್ಟಗಳಿಂದ ಪರಿಹಾರವನ್ನು ಮಾಡಿಕೊಳ್ಬೋದು ಇದೆಲ್ಲ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಅಂದರೆ ಈ ಶನಿಯ ಹದಿನೇಳನೇ ತಾರೀಕಿಂದ ಶನಿಯ ಪಥದ ಬದಲಾವಣೆ ಏನು ಪ್ರಾರಂಭವಾಗುತ್ತೋ ಅದರಿಂದ ಇದೆಲ್ಲವೂ ಸಂಕಷ್ಟಗಳು ಪ್ರಾರಂಭವಾಗ್ತಾ ಇದೆ ಇನ್ನು ವೃಶ್ಚಿಕ ರಾಶಿಯವರಿಗೆ ನಾಲ್ಕನೇ ಮನೆ ಚತುರ್ಥ ಸ್ಥಾನದಲ್ಲಿ ಶನಿಗ್ರಹ ವೃಶ್ಚಿಕ ರಾಶಿಯವರಿಗೆ ಯಾವ ಸಮಸ್ಯೆಗಳು ಸಂಕಷ್ಟಗಳು ಈ ವರ್ಷ ಇರೋದಿಲ್ಲ ಬಾಧೆಗಳು ಸಂಕಷ್ಟಗಳು ಸಮಸ್ಯೆಗಳೆಲ್ಲವೂ ಇದ್ದಂಥದ್ದೆಲ್ಲವೂ ಸಹ ಬಿಡುಗಡೆಯಾಗಿ ಅತ್ಯಂತ ಶುಭವಾಗಿರುವಂಥ ದಿನ ವೃಶ್ಚಿಕ ರಾಶಿಯವರೆಗಾಗಿರುತ್ತೆ ವಿಸ್ತಾರ ನ್ಯೂಸ್ ನಿಖರ ಜನಪರ